ಮುಖ್ಯಮಂತ್ರಿಗಳು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಲ್ವಾ ಆಗಿದ್ರೆ ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ತಪ್ಪನ್ನು ಒಪ್ಕೊಂಡಂಗಾಗ್ಲಿಲ್ವಾ? ಈಗ ಸಿ ಸೈಟ್ ವಾಪಸ್ ಕೊಟ್ಟಿರೋದು ಮೊನ್ನೆ ಸಿದ್ದರಾಮಯ್ಯನವ್ರಿಗೂ ಅದು ಆಶ್ಚರ್ಯ ತಂದ ಸುದ್ದಿನೇ ಇರಲಿ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ಸೈಟ್ ವಾಪಸ್ ಕೊಡೋದ್ರ ಮೂಲಕ ಒಬ್ಬ ಗೃಹಿಣಿ ತನ್ನ ಮಾನಸಿಕ ಏನೊಂದು ಸ್ಥಿತಿ ಇತ್ತು ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಆ ಒಂದು ಘಾಸಿಗೊಳಿಸ್ತಕ್ಕಂಥ ಅವರನ್ನು ಘಾಸಿಗೊಳಿಸ್ತಕ್ಕಂಥ ಅವರ ಯಜಮಾನರನ್ನ ಅವರ ಮನೆಯವ್ರನ್ನ ಅಪಮಾನ ಅಗೌರವಗೊಳಿಸುವಂಥ ಪ್ರಯತ್ನಗಳೇನು ರಾಜ್ಯದಲ್ಲಿ ನಡೆದಿದ್ದು ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಅವರು ನೀಡಿದ್ದಾರೆ ಅಂತೇಳಿ ನಾನು ತಿಳಿತೇನೆ. ನೀವು ಕೂಡ ಜನಾಂದೋಲನ ಮಾಡಿದ್ರಿ, ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಷಡ್ಯಂತ್ರ ಅಂತ ಎಲ್ಲ ತಾವು ಮಾತಾಡಿದ್ರಿ, ಈಗ ಸೈಟ್ ವಾಪಸ್ ನೀಡಿದ್ರಿಂದ ಈ ಹೋರಾಟಗಳಿಗೆ ಏನು ಬೆಲೆ? ಸೈಟ್ ವಾಪಸ್ ನೀಡಿರೋದ್ರಿಂದ ಅದು ತಪ್ಪು ಅಂತ ಅಲ್ಲ. ಈಗೇನು ಮಾಧ್ಯಮಗಳ ಮೂಲಕ ಹಾಗೂ ರಾಜಕೀಯ ಟೀಕೆ ಟಿಪ್ಪಣಿಗಳ ಮೂಲಕ ಆ ಸೈಟ್ಗಳನ್ನು ಆಧಾರವಾಗಿ ಇಟ್ಕೊಂಡು ಸಿದ್ದರಾಮಯ್ಯನವರ ಘನತೆ ಗೌರವಕ್ಕೆ ಕುಂದು ತರುವಂಥ ರೀತಿಯೊಳಗೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಉತ್ತರವಾಗಿ ಈ ಸೈಟ್ ವಾಪಸ್ ಕೊಟ್ಟರು. ನೋಡಿ, ಇಡಿ ಪ್ರಕರಣ ಇವತ್ತೇನು ಮಾಧ್ಯಮದಲ್ಲಿ ಬಂತು, ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿಲ್ಲ. ಇವತ್ತು ನಾನು ಅವ್ರನ್ನ ಮಧ್ಯಾಹ್ನದ ಹೊತ್ತಿಗೆ ಭೇಟಿಯಾಗ್ತೀನಿ. ಭೇಟಿಯಾದಾಗ ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ. ಅವಕಾಶ ನಮ್ಮ ಕಾನೂನಿನಲ್ಲಿ ನಮ್ಮದು ಶ್ರೇಷ್ಠ ಸಂವಿಧಾನ, ಅವಕಾಶ ಇದ್ದೇ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದು ಏನು ಅವಕಾಶ, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಂತರದಲ್ಲೇ ನಾನು ತಿಳಿಸ್ಬೋದು. ಏನಕ್ಕೆ ಸೇಮ್ ಕ್ವಶನ್, ಈಗ ಮನಿ ಲಾಂಡ್ರಿಂಗ್ ಆಗಿಲ್ಲ ಇಲ್ಲಿ, ಇಲ್ಲಿ ಇರೋದು ಭೂ ವ್ಯವಹಾರ, ಸಿಬಿಐ ಎಂಟ್ರಿ ಆಗಿದ್ರೆ ಓಕೆ ಆಗ್ತಾ ಇತ್ತು, ಆದ್ರೆ ಇಡಿ ಹೇಗೆ ಆಯ್ತು ಅನ್ನೋದು, ಹಾಗಾಗಿ ಕಾನೂನು ಹೋರಾಟವನ್ನ ಏನಾದರೂ ಮಾಡ್ತೀರಾ? ಇವತ್ತು ಮಧ್ಯಾಹ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆ ಮಾಡ್ತೀನಿ. ಇದು ಕಾನೂನು ಹೋರಾಟ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ನನಗೆ ತಕ್ಷಣಕ್ಕೆ ಅನಿಸ್ತಾ ಇದೆ. ಚರ್ಚೆ ನಂತರ ಸೂಕ್ತವಾಗಿರ್ತಕ್ಕಂಥ ನಿರ್ಣಯ ಮಾಡ್ತೀವಿ.